ओम भद्रं कर्णे शृणुयाम देवा भद्रं पश्ये माक्षभिर्जत्राः स्थिरैरङ्गैस्तुष्टुवांसस्तनूभिर्व्यशेम देवहितं यदायुः श्रीगुरुभ्यो नमः हरिः ओम। आत्मीय प्रिय प्रेक्षक मित्रे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿಯವರಿಗೆ ಯಾವ ದೇವರನ್ನು ಪೂಜೆ ಮಾಡಬೇಕು, ಯಾವ ದೇವರ ಪೂಜೆಯನ್ನು ಮಾಡಿದ್ರೆ ನಿಮಗೆ ಅದೃಷ್ಟ ಉತ್ಪತ್ತಿ ಆಗುತ್ತೆ, ಹಾಗೆ ಯಾವ ದಾನವನ್ನು ಮಾಡಿದರೆ ನಿಮಗೆ ಸಾಲ ಬಾಧೆಗಳು ಅನ್ನುವಂಥದ್ದು ಪರಿಹಾರವಾಗುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ। ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಪೂರ್ತಿಯಾಗಿ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ। ಮೊದಲನೇದಾಗಿ ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಕುಜ, ಕುಜ ಅಂತಂದರೆ ಮಂಗಳ ಅಥವಾ ಅಂಗಾರಕ ಅಂತ ಹೇಳ್ತೀವಿ ನಾವು। ನೋಡಿ, ವಿಶಾಖಾ ನಕ್ಷತ್ರದ ನಾಲ್ಕನೇ ಪಾದ, ವಿಶಾಖಾ ನಕ್ಷತ್ರದ ನಾಲ್ಕನೇ ಪಾದ ವೃಶ್ಚಿಕ ರಾಶಿಗೆ ಬರುತ್ತೆ, ಹಾಗೆ ಅನುರಾಧಾ ನಕ್ಷತ್ರದ ನಾಲ್ಕೂ ಪಾದಗಳು ವೃಶ್ಚಿಕ ರಾಶಿಗೆ ಬರುತ್ತೆ, ಜ್ಯೇಷ್ಠಾ ನಕ್ಷತ್ರದ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಗೆ ಬರುತ್ತೆ। ವೃಶ್ಚಿಕ ರಾಶಿಗೆ ಅಧಿಪತಿಯಾದಂಥ ಕುಜನನ್ನು ಅಥವಾ ಮಂಗಳ ಅಂಗಾರಕನನ್ನು ನೀವು ಪೂಜೆ ಮಾಡಬೇಕು। ಆದರೆ ವಿಶಾಖಾ ನಕ್ಷತ್ರದ ವೃಶ್ಚಿಕ ರಾಶಿಯವರು ವಿಶಾಖಾ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಗುರು ಹಾಗೂ ಕುಜನನ್ನು ಪೂಜೆ ಮಾಡಬೇಕು। ಗುರು ಮತ್ತು ಕುಜನನ್ನು ಪೂಜೆ ಮಾಡಿದರೆ ನಿಮಗೆ ಒಳ್ಳೆ ಫಲ। ಹಾಗೆ ಅನುರಾಧಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂದರೆ ಶನಿ, ಹಾಗಾಗಿ ಶನಿ ಮತ್ತು ಕುಜನನ್ನು ಪೂಜೆ ಮಾಡಬೇಕು। ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿಯವರು ಶನಿ ಮತ್ತು ಕುಜನನ್ನು ಪೂಜೆ ಮಾಡಬೇಕು। ಹಾಗೆ ಜ್ಯೇಷ್ಠಾ ನಕ್ಷತ್ರ ವೃಶ್ಚಿಕ ರಾಶಿಯವರು ಬುಧ ಹಾಗೂ ಕುಜನನ್ನು ಪೂಜೆ ಮಾಡಬೇಕು। ಈ ರೀತಿಯಾಗಿ ನಕ್ಷತ್ರ ಹಾಗೂ ರಾಶಿಯ ಒಂದು ಸಮ್ಮಿಲನ ಆಗುತ್ತೆ। ಸರಿ, ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಸುಬ್ರಹ್ಮಣ್ಯ ಹಾಗೂ ನರಸಿಂಹಸ್ವಾಮಿ। ನರಸಿಂಹಸ್ವಾಮಿಯನ್ನು ಹೆಚ್ಚು ಆರಾಧನೆ ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಉತ್ಪತ್ತಿ ಆಗುತ್ತೆ। ಸಾಧಾರಣವಾಗಿ ನೋಡಿ, ನರಸಿಂಹಸ್ವಾಮಿ ಸ್ವಲ್ಪ ಉಗ್ರತ್ವ ಅಂತ ಹೇಳ್ತೀವಿ, ವೃಶ್ಚಿಕ ರಾಶಿಗೆ ಅಧಿಪತಿಯಾದಂಥ ಕುಜನೂ ಅಗ್ನಿತತ್ವ, ನರಸಿಂಹಸ್ವಾಮಿನೂ ಅಗ್ನಿತತ್ವ, ಹಾಗಾಗಿ ವೃಶ್ಚಿಕ ರಾಶಿಯವರು ನರಸಿಂಹಸ್ವಾಮಿಯನ್ನು ಹೆಚ್ಚು ಆರಾಧನೆ ಮಾಡುವುದರಿಂದ ನಿಮಗೆ ಅದೃಷ್ಟ ಅನ್ನುವಂಥದ್ದು ಉತ್ಪತ್ತಿ ಆಗತ್ತೆ। ಅಲ್ಲಿಗೆ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ ಅಂತ ತಿಳ್ಕೊಂಡ್ರಿ। ನೋಡಿ, ಕುಜ ವೃಶ್ಚಿಕ ರಾಶಿಯವರಿಗೆ ಅಧಿಪತಿ ಆದಾಗ ನಿಮ್ಮ ಮೂಲ ಜಾತಕದಲ್ಲಿ ಕುಜ ಎಲ್ಲಿರಬೇಕು? ಮೇಷರಾಶಿಯಲ್ಲಿದ್ದರೆ ಒಳ್ಳೆಯದು, ಸಿಂಹರಾಶಿಯಲ್ಲಿದ್ದರೆ ಒಳ್ಳೆಯದು, ವೃಶ್ಚಿಕ ರಾಶಿಯಲ್ಲೇ ಇದ್ದರೂ ಒಳ್ಳೆಯದು, ಧನುಸು ರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಈ ರಾಶಿಗಳಲ್ಲೇನಾದರೂ ನೀವು ಹುಟ್ಟಿದಾಗ ನಿಮ್ಮ ಮೂಲ ಜಾತಕದಲ್ಲೇನಾದರೂ ಕುಜ ಇದ್ದರೆ ನಿಮಗೆ ಅತ್ಯಂತ ಶುಭ। ಅಕಸ್ಮಾತ್ ಆಗಿ ಅದೇ ಕುಜ ವೃಷಭ ರಾಶಿಯಲ್ಲೋ, ಮಿಥುನ ರಾಶಿಯಲ್ಲೋ, ಕಟಕ ರಾಶಿಯಲ್ಲೋ, ಕನ್ಯಾ ರಾಶಿಯಲ್ಲೋ, ತುಲಾ ರಾಶಿಯಲ್ಲೋ ಇದ್ದರೆ ನಿಮಗೆ ಅಶುಭ। ಇದನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ತಿಳ್ಕೊಂಡು ಗ್ರಹಗಳೇನಾದರೂ ಬಲಹೀನವಾಗಿದ್ದರೆ ಬಲಪಡಿಸ್ಕೊಳ್ಳಿ, ಸಿಂಪಲ್। ಸರಿ, ಹಾಗಾದರೆ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ನಿಮ್ಗೆ ಅದೃಷ್ಟ ಉತ್ಪತ್ತಿ ಆಗತ್ತೆ, ಅದೃಷ್ಟ ಬಂದ ಮೇಲೆ ಹಣ ಧನ ಸಂಪಾದನೆ ಆಗತ್ತೆ, ಅದಾದ ನಂತರ ಏನು ದಾನ ಮಾಡಬೇಕು, ಯಾವ ದಾನವನ್ನು ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಸಾಲ ಬಾಧೆಗಳು ಪರಿಹಾರ ಆಗತ್ತೆ ಅನ್ನುವಂಥದ್ದು ತಿಳ್ಕೊಳ್ಳೋಣ। ಗುಡದಾನ, ಗುಡ ಅಂತಂದರೆ ಬೆಲ್ಲ ಅಂತ ಹೇಳ್ತೀವಿ। ಪ್ರತಿ ತಿಂಗಳು ಮೊದಲನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ನಿಮ್ಮ ಜೀವನ ಜೀವ ಇರೋವರೆಗೂ ಪ್ರತಿ ತಿಂಗಳು ಮೊದಲನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಗುಡವನ್ನು ಅಂದರೆ ಬೆಲ್ಲವನ್ನು ದಾನ ಮಾಡಿ, 1 ಕೆಜಿ ಬೆಲ್ಲ ನಿಮ್ಗೆ ಎಷ್ಟು ಮಾತ್ರ ಆಗ್ಬಿಡುತ್ತೆ 100 ರೂಪಾಯಿಯಿಂದ ಒಳಗಡೆನೆ ಇರುತ್ತೆ, ಬೆಲ್ಲ ತಗೊಳ್ಳಿ, ಆ ಬೆಲ್ಲವನ್ನು ಯಾರಿಗಾದರೂ ಕೊಡಿ, ಬಡವರು ಕೊಡಿ, ಭಿಕ್ಷುಕರಿಗೆ ಕೊಡಿ, ಅಥವಾ ಎಲ್ಲಾದರೂ ಅನಾಥಾಶ್ರಮಕ್ಕೆ ಕೊಡಿ, ಅಥವಾ ಬೆಲ್ಲವನ್ನು ಉಪಯೋಗಿಸಿ 10 ಜನಕ್ಕೆ ಊಟ ಆಗ್ತಾರೆ ಅಂತಂದರೆ ಆ ಜಾಗದಲ್ಲಿ ಕೊಡಿ, ದೇವಸ್ಥಾನದಲ್ಲಿ ಕೊಡಿ, ಹೀಗೆ ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ತಾರಲ್ಲ ಅದಕ್ಕೆ ಉಪಯೋಗ ಆಗಲಿ, ಅದಕ್ಕೆ ಕೊಡ್ಬೋದು ನೀವು। ಒಟ್ಟು ಗುಡದಾನ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಸಾಲ ಬಾಧೆ ಅನ್ನುವಂಥದ್ದು ಪರಿಹಾರ ಆಗುತ್ತೆ।
ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಉತ್ಪತ್ತಿ ಆಗುತ್ತೆ. ಯಾವಾಗ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಬರುತ್ತೋ ಅದೃಷ್ಟ ಬಂದ ಮೇಲೆ ಧನ ಸಂಪಾದನೆ ಆಗುತ್ತೆ. ಗುಡವನ್ನು ದಾನ ಮಾಡ್ತಾ ಬರ್ತಾ ಇದೆ ಅಂದರೆ ಬೆಲ್ಲವನ್ನು ದಾನ ಮಾಡ್ತಾ ಬರ್ತಾ ಇದ್ರೆ ನಿಮ್ಮ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ. ಯಾವಾಗ ಸಾಲ ಬಾಧೆ ಪರಿಹಾರ ಆಗುತ್ತೋ ಜೀವನದಲ್ಲಿ ನೀವು ಅತ್ಯಂತ ಸಂತೋಷ ಭರಿತವಾದಂಥ ಜೀವನ ಮಾಡಲಿಕ್ಕೆ ನಿಮಗೆ ದಾರಿ ಸಿಗುತ್ತೆ. ನೋಡಿ, ಸಾಲ ಇದ್ದವನು ನೆಮ್ಮದಿ ಇರೋದಿಲ್ಲ. ಅಂತ ಸಾಲ ಬಾಧೆ ಪರಿಹಾರ ಆಗಬೇಕಂದ್ರೆ ಈ ಒಂದು ಸಣ್ಣ ಪರಿಹಾರ ಮಾಡಿ ವೃಶ್ಚಿಕ ರಾಶಿಯವರು, ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಬೇಕು, ಏನನ್ನು ದಾನ ಮಾಡಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.